ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ವಿರಾಜಪೇಟೆ ನಗರ ವೃತ್ತ ಪೊಲೀಸ್ ಠಾಣೆ ವತಿಯಿಂದ ಮಾದಕ ವಸ್ತುಗಳ ಬಳಕೆ ನಿರ್ಮೂಲನೆಯ ಬಗ್ಗೆ ಜನಜಾಗೃತಿ ಜಾಥಾ ಕಾರ್ಯಕ್ರಮ ವಿರಾಜಪೇಟೆ ನಗರದ ತಾಲೂಕು ಮೈದಾನದಲ್ಲಿ ನಡೆಯಿತು. ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದ ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು, ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟ ಸಮಾಜಕ್ಕೆ ಮಾರಕವಾಗಿದ್ದು ದೇಶದ ಭವಿಷ್ಯವನ್ನು ಹಾಳು ಮಾಡುವ ಶಕ್ತಿಯಂತೆ ಮಾದಕ ವ್ಯಸನಿಗಳು ಹೊರಹೊಮ್ಮಿದ್ದಾರೆ. ಹೊರಗಿನ ಶತ್ರುಗಳಿಗಿಂತ ಆಂತರಿಕ ಶತ್ರುಗಳು ಸಮಾಜಕ್ಕೆ ಹೆಚ್ಚು ಭಯ ತರುವಂತಾಗುತ್ತದೆ. ಪೊಲೀಸ್ ಇಲಾಖೆಯು ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟ ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಎಫ್ಐಆರ್ ದಾಖಲು ಮಾಡಿ ಜೈಲಿಗಟ್ಟಬೇಕೆಂದರು. ಪೊಲೀಸ್ ಇಲಾಖೆಯಿಂದ ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾದಕ ವಸ್ತುಗಳು ನಮ್ಮ ಯುವಕರನ್ನು ಮತ್ತು ಸಮಾಜವನ್ನು ಭಾಳ ಹೆಚ್ಚು ಸಮಸ್ಯೆಗೆ ಒಳಗಾಗ್ತಾ ಇರೋದನ್ನ ನಾವೆಲ್ಲ ಕೂಡ ಗಮನಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಬರೀ ಕಾನೂನಿನ ಅಳವಡಿಕೆಯಿಂದ ಇದನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಇಂಥ ಸಮಾಜಘಾತಕ ವಿಚಾರಗಳು ಬಂದಾಗ ಅರಿವಿಕೆಯನ್ನು ಮೂಡಿಸೋದು ಭಾಳ ಮುಖ್ಯ. ಆ ದಿಟ್ಟಿನಲ್ಲಿ ಇವತ್ತು ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡಿರೋದನ್ನ ಸ್ವಾಗತ ಮಾಡ್ತೇನೆ. ಹಾಗೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯುವಕರಿಗೆ ಮತ್ತು ಎಲ್ಲರೂ ಸಮಾಜದಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಎಚ್ಚರಿಕೆ ಮೂಡಿಸುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಭಾಳ ಸಂತೋಷವಾದಂಥ ವಿಚಾರ. ಇದರಿಂದ ನಮ್ಮ ಯುವಕರು ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಸಂದೇಶವಾಗಲಿ. ನಮಗೆ ಮಾದಕ ವಸ್ತುಗಳಿಂದ ಸಮಾಜದ ಎಲ್ಲ ಜೀವನಕ್ಕೆ ಲಯನ್ಸ್ ಕ್ಲಬ್ ಅವರು, ಕಾವೇರಿ ಪದವಿ ಪೂರ್ವ ಕಾಲೇಜ್, ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಮತ್ತು ನಮ್ಮ ಅರವೇರಿ ಸ್ವಾಮೀಜಿ ಅವರ ಶಾಲೆ, ಸೇಂಟ್ ಆನ್ಸ್ ಶಾಲೆ, ನಮ್ಮದು ಜೂನಿಯರ್ ಕಾಲೇಜು, ರೋಟರಿ ವಿರಾಜ್ಪೇಟ್, ಮ್ಯಾಗ್ನೋಲಿಯಾ ರಿಸಾರ್ಟ್ನವರು ಎಲ್ಲರೂ ಕೂಡ, ಮತ್ತು ಇಲ್ಲಿ ನಮ್ಮ ಪುರಸಭೆಯ ಸದಸ್ಯರು. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆ ರಾಮರಾಜನ್ ಅವರು ಮಾತನಾಡಿ, ಮಾದಕ ವಸ್ತುಗಳ ಬಳಕೆಯಿಂದ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದ ದೇಶದ ವಿವಿಧ ಭಾಗಗಳಲ್ಲಿ ಸಮಾಜ ಘಾತುಕಗಳು ಹೆಚ್ಚಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಆರೋಪಿಗಳು ಮಾದಕ ವ್ಯಸನಿಗಳಾಗಿದ್ದರು ಎಂದು ಪ್ರಕರಣದ ತನಿಖೆಗಳಲ್ಲಿ ಕಂಡುಬಂದಿದೆ. ಮಾದಕ ವಸ್ತುಗಳ ಬಳಕೆಯಿಂದ ಕುಟುಂಬ, ಸ್ನೇಹಿತರು, ಸಮಾಜವು ಬಳಸುವ ವ್ಯಕ್ತಿಯಿಂದ ದೂರ ಸರಿಯುತ್ತಾರೆ. ಇಂದಿನಿಂದ ಡ್ರಗ್ಸ್ ಮುಕ್ತ ಪರಿಸರಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದ್ದು, ಇದರ ಅಂಗವಾಗಿ ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಯುವಜನತೆ ಹೋರಾಟ ನಡೆಸಬೇಕು. ಮಾದಕ ವ್ಯಸನಿಗಳನ್ನು ತ್ಯಜಿಸುವಂತೆ ಮನಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಸಾಗುವ ಪಣ ತೊಡಬೇಕೆಂದರು. ಹೆಲ್ತ್ಗೆ ಇರಲಿ ಮತ್ತು ನಮ್ಮ ಸಮಾಜಕ್ಕೆ ಇರಲಿ, ನಮ್ಮ ಕುಟುಂಬದಕ್ಕೆ ಇರಲಿ ಎಷ್ಟು ದೊಡ್ಡದ ಅಂದರೆ ನಿಮ್ಮ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಯಾರು ಇಂತಹ ತಪ್ಪನ್ನು ಮಾಡಬಾರದಂದ್ರೆ ಹೇಳಿಕೊಳ್ಳಿ, ಎಲ್ಲರ ಜೊತೆನೂ ನಾನು ವಿನಂತಿಸಿಕೊಳ್ಳುತ್ತೀನಿ. ಇವತ್ತಿನ ದಿವಸ ಅದೇ ರೀತಿಯಲ್ಲಿ ಲಾಸ್ಟ್ 1 ಇಯರಲ್ಲಿ ನಾವು ಮಾತು ಮಾತ್ರ ಇಲ್ಲ, ಇವತ್ತು ಒಂದು ಏನೋ ಒಂದು ಎಲ್ಲರೂ ಜೋಡಿಸಿ ಇವತ್ತು ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಮಾತಿಗೆ ಮಾತ್ರ ನಾವು ಮಾಡಲ್ಲ, ಎಷ್ಟು ಕೆಲಸ ಮಾಡಿದ್ವಿ ಅಂದರೆ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 2021 17 ಕೇಸ್ ಮಾಡಿದ್ದಾರೆ, ಗಾಂಜಾ ಕೇಸ್ ಮತ್ತು ಬೇರೆ ಬೇರೆ ಡ್ರಗ್ಸ್. 36 ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ದಾರೆ, ಸುಮಾರು 7 KG 2021 ಆಗಿದೆ. 2022 21 ಕೇಸ್, 49 ಜನ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಿದ್ದೀವಿ, ಸುಮಾರು 22 KG ಗಾಂಜಾವನ್ನು ಸೀಸ್ ಮಾಡಿದ್ದೀವಿ. 2023 101 ಕೇಸ್, 21, 17, 22, 21, 23, 101, ಮೋರ್ ದೆನ್ 5 times. ಶಾಸಕ ಎಸ್ ಪೊನ್ನಣ್ಣ ಅವರ ಪತ್ನಿ ಕಾಂಚನ ಪೊನ್ನಣ್ಣ ಜಾಥಾದೊಂದಿಗೆ ಹೆಜ್ಜೆ ಹಾಕಿದ್ರು. ಜಾಥಾದಲ್ಲಿ ಕೊಡಗು ದಂತ ವೈದ್ಯಕೀಯ ಕಾಲೇಜು, ರೋಟರಿ ಶಾಲೆ, ಲಿಟಲ್ ಸ್ಟಾರ್ಸ್ ಅಕಾಡೆಮಿ ಶಾಲೆ, ಸಂತ ಅನ್ನಂಬ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಲಯನ್ಸ್ SMS ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ವಿರಾಜಪೇಟೆ ಪುರಸಭೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ಕೊಡಗು ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರಾದ KS ಸುಂದರ್ ರಾಜ್, ವಿರಾಜಪೇಟೆ ಉಪವಿಭಾಗ ಪೊಲೀಸ್ ಅಧೀಕ್ಷಕರಾದ ಆರ್ ಮೋಹನ್ ಕುಮಾರ್, ವೃತ್ತ ನಿರೀಕ್ಷಕರಾದ BS ಶಿವರುದ್ರಪ್ಪ, ಸಭೆಯ ಮುಖ್ಯಾಧಿಕಾರಿ MC ಚಂದ್ರಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.